ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ ನಾನು ಪವಿತ್ರ ಪಾಟೀಲ್ ವರದಕ್ಷಿಣೆ ಕಿರುಕುಳದಿಂದ ಮನನೊಂದು ಗೃಹಿಣಿಯೋರ್ವಳು ಆತ್ಮಹತ್ಯೆಗೆ ಶರಣಾಗಿರುವ ಘಟನೆ ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಬುರ್ಮಾಕನಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಇಪ್ಪತ್ತಾರು ವರ್ಷದ ನಂದಿನಿಬಾಯ್ ವರದಕ್ಷಿಣೆ ಕಿರುಕುಳಕ್ಕೆ ಮನನೊಂದು ಆತ್ಮಹತ್ಯೆ ಮಾಡಿಕೊಂಡ ಗೃಹಿಣಿ ತವರು ಮನೆಗೆ ತೆರಳಿ ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ತಾಲೂಕಿನ ತಟ್ನಳ್ಳಿ ಗ್ರಾಮದ ಏಕಾಂಬರ್ ಸಿಂಗ್ ಜೊತೆ ಕಳೆದ ಎರಡು ವರ್ಷಗಳ ಹಿಂದೆ ವಿವಾಹ ಮಾಡಿಕೊಡಲಾಗಿತ್ತು ಮೃತನಂದಿನಿ ಸಾವಿಗೆ ಪತಿ ಅತ್ತೆ ಮಾವ ಕಾರಣ ಎಂದು ಪೋಷಕರು ಆರೋಪ ಮಾಡುತ್ತಿದ್ದಾರೆ ಬೇಮಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಕೂಡ್ಲಿಗಿ ಪಟ್ಟಣದ ಶ್ರೀ ಸೊಲ್ಲಮ್ಮ ದೇವಿಯ ಜಾತ್ರಾ ಮಹೋತ್ಸವ ಸಡಗರ ಸಂಭ್ರಮದಿಂದ ನಡೆಯಿತು ದೇವತೆ ಶ್ರೀ ಊರಮ್ಮ ದೇವಿ ಜಾತ್ರೆ ಸಾಗಿದ ವರ್ಷದಲ್ಲಿ ಹೊರತುಪಡಿಸಿ ನೂರಾರು ವರ್ಷಗಳಿಂದ ಪ್ರತಿ ವರ್ಷವೂ ನಿರಂತರವಾಗಿ ಜಾತ್ರೆ ಜರುಗಿಸಲಾಗುವುದು ಜಾತ್ರೆ ಎರಡು ದಿನ ಜರುಗುತ್ತದೆ ಇದಕ್ಕೂ ಮುನ್ನ ದೇವಿಯ ಧಾರ್ಮಿಕ ಕಾರ್ಯಗಳನ್ನು ಜರುಗಿಸಲಾಗುವುದು ಸೊಲ್ಲು ಎಂದರೆ ನುಡಿ ಎಂದರೆ ಸರಸ್ವತಿ ಶಾರದಾಂಬಿಯ ಸ್ವರೂಪ ಜ್ಞಾನದಾತಿಯಾಗಿದ್ದಾಳೆ ಶ್ರದ್ಧಾ ಭಕ್ತಿಯಿಂದ ಆರಾಧಿಸಿದರೆ ಕಾಲಾನುಕ್ರಮವಾಗಿ ಮಾತನಾಡುವ ಚೈತನ್ಯ ಪಡೆಯಲುಬಹುದೆಂದು ಇದು ಸೋಲಮ್ಮ ದೇವಿಯ ಪವಾಡಗಳಲ್ಲಿ ಮುಖ್ಯವಾದುದೆಂದು ಹಿರಿಯ ನಾಗರಿಕ ಜಿಟ್ಲ ಹನುಮಂತ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಸೊಲ್ಲಮ್ಮ ದೇವಿ ಸೊಲ್ಲಾಪುರದವಳೆಂದು ಪ್ರಾರಂಭದಲ್ಲಿ ಹಗರಿ ಬೊಮ್ಮನಹಳ್ಳಿ ಸೊನ್ನ ಗ್ರಾಮದಲ್ಲಿ ನೆಲೆಸಿ ನಂತರವಷ್ಟೇ ಸೊಲ್ಲಮ್ಮಳು ಇಲ್ಲಿಯ ಭಕ್ತರ ಕೋರಿಕೆ ಮೇರೆಗೆ ಕೂಡ್ಲಿಗೆಗೆ ಆಗಮಿಸಿ ಇಲ್ಲಿಯೇ ನೆಲೆಸಿದ್ದಾಳೆಂದ ಪ್ರತೀತಿ ಇದೆ ಪಟ್ಟಣದ ಹೊರವಲಯದಲ್ಲಿರುವ ಬೃಹತ್ ಆಲದ ಮರದ ಬುಡದಲ್ಲಿ ಶ್ರೀ ಸೊಲ್ಲಮ್ಮ ದೇವಿ ಉದ್ಭವವಾಗಿದ್ದು ಅನಾದಿ ಕಾಲದಿಂದಲೂ ದೈವ ಕ್ಷೇತ್ರವಾಗಿದೆ ಬೃಹತ್ ಆಲದ ಮರಗಳಿರುವ ತೋಪು ದೇವಸ್ಥಾನವನ್ನ ಸುತ್ತು ಪ್ರವಾಸಿಗರನ್ನ ತನ್ನತ್ತ ಕೈಬೀಸಿ ಕರೆಯುತ್ತಿದೆ ಹಾಗಾಗಿ ಪಟ್ಟಣ ಹಾಗೂ ಸುತ್ತಮುತ್ತಲ ವಿವಿಧ ಶಾಲೆಗಳ ಇಡೀ ವಿದ್ಯಾರ್ಥಿಗಳು ಸಾಮೂಹಿಕವಾಗಿ ಆಗಮಿಸಿ ಪಿಕ್ನಿಕ್ ತಾಣವೆಂದೇ ಭಾವಿಸಿ ಇಲ್ಲಿಗೆ ಬಂದು ವಿಶ್ರಾಂತಿ ಪಡೆದು ತಂಗಿ ಹೋಗುತ್ತಾರೆ ಈ ಸ್ಥಳ ಪಿಕ್ನಿಕ್ ತಾಣವೆಂದೇ ನೂರಾರು ವರ್ಷಗಳಿಂದ ಪ್ರತೀತಿ ಪಡೆದಿದೆ ಪಟ್ಟಣ ಪಂಚಾಯಿತಿ ಹಾಗೂ ಅರಣ್ಯ ಇಲಾಖೆಯವರು ಈ ದೈವಿ ಕ್ಷೇತ್ರವನ್ನು ಅಭಿವೃದ್ಧಿಗೊಳಿಸಿ ಪಿಕ್ನಿಕ್ ತಾಣ ಹಾಗೂ ಧಾರ್ಮಿಕ ಕ್ಷೇತ್ರವನ್ನಾಗಿ ಪರಿವರ್ತಿಸಬೇಕೆಂದು ಸಾರ್ವಜನಿಕರು ಹಿರಿಯ ನಾಗರಿಕರು ಯುವಕರು ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಒತ್ತಾಯಿಸಿದ್ದಾರೆ ಹಗರಿ ಬೊಮ್ಮನಹಳ್ಳಿ ತಾಲೂಕಿನ ನಾಣ್ಯಾಪುರ ಗ್ರಾಮದ ಹೊರವಲಯದಲ್ಲಿ ಬಹು ವರ್ಷಗಳಿಂದ ಪವಾಡಗಳನ್ನು ಸೃಷ್ಟಿಸುತ್ತಿರುವ ಶ್ರೀ ಸಂಗನ ಬಸವೇಶ್ವರರ ಪುರಾತನ ವಿಗ್ರಹವಿದೆ ಯಾವುದೇ ಗುಡಿ ಕೊತ್ತಲವನ್ನ ಹೊಂದಿಲ್ಲ ವಿಗ್ರಹವಿರುವ ಸ್ಥಳದ ಹತ್ತಿರವೇ ತೀರಾ ಶಿಥಲಾವಸ್ಥೆಯನ್ನ ಹೊಂದಿರುವ ಕಲ್ಲಿನ ಕಟ್ಟಡ ಬೀಳುವ ಹಂತದಲ್ಲಿದ್ದು ಇದು ಆಗೇ ಮಠವಾಗಿತ್ತೆಂದು ಹೇಳಲಾಗುತ್ತಿದೆ ಆಗೋ ಎಗೋ ಕುಸಿದು ಬೀಳುವ ಸ್ಥಿತಿಯಲ್ಲಿರುವ ಸ್ಥಳವನ್ನು ಶೀಘ್ರವ ಅಭಿವೃದ್ಧಿಪಡಿಸಬೇಕಿದೆ ಅತಿ ಪುರಾತನ ದೇವಸ್ಥಾನವಾಗಿದ್ದು ಶ್ರೀ ಸಂಗನ ಬಸವೇಶ್ವರ ಇಲ್ಲಿ ನೆಲೆಸಿ ಪವಾಡಗಳನ್ನ ಅಚ್ಚರಿಗಳನ್ನು ಸೃಷ್ಟಿಸುತ್ತಿದ್ದಾರೆ ಪ್ರತಿ ಸೋಮವಾರ ಹಾಗೂ ಗುರುವಾರದಂದು ಗ್ರಾಮದ ಭಕ್ತರು ಮಡಿಮಡಿಯಿಂದ ಆಧರಿಸಿ ಸಂಕಷ್ಟಗಳನ್ನ ಹೇಳಿಕೊಂಡು ಪರಿಹಾರಕ್ಕೆ ಪೂಜೆ ಮಾಡಿ ಇಷ್ಟಾರ್ಥಗಳನ್ನ ಹೊಂದುತ್ತಾರೆ ಇದಕ್ಕೆ ನೂರಾರು ನಿದರ್ಶನಗಳು ಸಿಗುತ್ತವೆ ದೇವರಿಗೆ ಶ್ರಾವಣ ಮಾಸದಂದು ಗ್ರಾಮದ ಸಕರೆಲ್ಲರೂ ಸೇರಿ ಹೋಳಿಗೆ ಹೊದಿಕೆ ಸೇವೆ ಮಾಡುತ್ತಾರೆ ಮಳೆಗಾಗಿ ಹೂ ಬಿಡುತ್ತಾರೆ ಗ್ರಾಮದ ಸಕರರ ಕ್ಷೇಮಕ್ಕಾಗಿ ಸಾಮೂಹಿಕ ಪೂಜೆಗಳನ್ನ ಹೋಳಿಗೆ ಪರ್ವ ಆಚರಿಸಲಾಗುತ್ತೆ ಧಾರ್ಮಿಕ ಚಟುವಟಿಕೆಗಳನ್ನ ಶ್ರದ್ಧಾ ಭಕ್ತಿಯಿಂದ ಆಚರಿಸುತ್ತಾರೆ ನೂರಾರು ವರ್ಷಗಳಿಂದಲೂ ಪವಾಡಗಳನ್ನು ಸೃಷ್ಟಿಸುತ್ತಿರುವ ಪುರಾತನ ಕಾಲದ ದೇವರ ವಿಗ್ರಹ ಬಟಾ ಬಯಲಿನಲ್ಲಿದ್ದು ಸೂಕ್ತ ರಕ್ಷಣೆಯನ್ನ ತಾಲೂಕು ಆಡಳಿತ ಹಾಗೂ ಜಿಲ್ಲಾಡಳಿತ ಶೀಘ್ರವೇ ಮಾಡಬೇಕಿದೆ ಮತ್ತು ರಾಜ್ಯ ಪುರಾತತ್ವ ಹಾಗೂ ಧಾರ್ಮಿಕದತ್ತ ಇಲಾಖಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲಿಸಿ ಶ್ರೀ ಸಂಗನ ಬಸವೇಶ್ವರ ದೇವರ ವಿಗ್ರಹದ ಸಂರಕ್ಷಣೆಗೆ ಸೂಕ್ತ ಕ್ರಮಗಳನ್ನು ತೆಗೆದುಕೊಳ್ಳುತ್ತಾರೋ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ತಹಸೀಲ್ದಾರರು ಹಾಗೂ ಜಿಲ್ಲಾಧಿಕಾರಿಗಳು ಮತ್ತು ಪ್ರಭಾವಿ ಜನಪ್ರತಿನಿಧಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟು ಶ್ರೀ ಸಂಗನ ಬಸವನ ದರ್ಶನ ಪಡೆದು ಪುನೀತರಾಗಬೇಕೆಂದು ಹಾಗೂ ಬಯಲಿನಲ್ಲಿರುವ ವಿಗ್ರಹದ ರಕ್ಷಿಸಬೇಕೆಂದು ಗ್ರಾಮಸ್ಥರು ಕೋರಿದ್ದಾರೆ ನಮಸ್ತೆ ಅಂತೇಳಿ ಇಲ್ಲೇ ಕೂಡಲಿಗೆ ನಮಸ್ ಅಂತೇಳಿ ಇಲ್ಲೇ ಕೂಡ್ಲಿಗೇ ಇಲ್ಲೆಲ್ಲ ಮುಂಚೆಲ್ಲ ಆಗಿನ ಕಾಲದಾಗ ಇಲ್ಲಿ ಒಂದು ಪ ಇದು ಪಿಕ್ನಿಕ್ ಇದಿತ್ತು ಯಾಕಂದರೆ ದೇವಸ್ಥಾನಕ್ಕೆ ಹಾಲು ಮರ ಅಷ್ಟು ಫೇಮಸ್ ಆಗಿತ್ತು ಹಾಗಾಗಿ ಎಲ್ಲ ಶಾಲೆ ಮಕ್ಕಳೆಲ್ಲ ಬಂದು ಎಲ್ಲ ಬಂದು ಕುಂತ್ಕೊಂಡು ಇದಾಗ್ತದೆ ಇವತ್ತು ಅಂದರೆ ಎಲ್ಲ ಬರ್ಡಾಗಿ ಬರ್ಡಾಗಿಬಿಡುತ್ತೆ ಇಲ್ಲಿ ಪಟ್ಟಣ ಪಂಚಾಯತ್ ಹಾಗೂ ಅರಣ್ಯ ಇಲಾಖೆಯವರು ಎಲ್ಲ ಗಿ ನೆಡೋದ್ರಿಂದ ಒಂದು ಪರಿಸರ ಆಗುತ್ತೆ ಹಾಗೂ ಸುತ್ತ ಹುಷಾರಿಲ್ಲ ಯಾವ ಡಾಕ್ಟ್ರ ಕೈಲಿನೂ ನಮಗೆ ಇಂಥ ನಿನ್ನ ಪ್ರಾಬ್ಲಮ್ ಐತಪ್ಪ ಅಂತಂದು ಹೇಳಲಲ್ಲ ಹೇಳೋದಾಗಲಿಲ್ಲ ಏನು ಮೆಡಿಸಿನ್ ತಗೊಂಡ್ರೂ ಹೋಗ್ಲಲ್ಲ ಡಾಕ್ಟ್ರ ಹತ್ರ ನಾನು ಈ ದೇವ್ರಿಗೆ ಕೈ ಮುಕ್ಕೊಂಡು ಈ ದೇವ್ರಿ ನಡ್ಕಂಡ ನಾನು ನನಗೇನು ತೊಂದಿಲ್ದೆ ಹಂಗೆ ಪರಮಾತ್ಮ ಕಾಪಾಡ್ಕೊಂಬಂದ ಸಂಗನ ಬಸವೇಶ್ವರ ಈ ಇಂಥದ ಪವಾಡ ಪವಾಡ ಇರೋದ ಸ್ಥಳನ ಇಲ್ಲಿ ಯಾರು ಬಂದು ನೋಡ್ತಾ ಇಲ್ಲ ಸ್ವಲ್ಪ ಅಪ್ರಾಪ್ತ ಬಾಲಕಿಯ ಮೇಲೆ ಅತ್ಯಾಚಾರವಾದ ನಂತರ ಪೊಲೀಸರಲ್ಲಿ ದೂರು ನೀಡಿದ ಕ್ಷಣ ಶೋಷಿತಳ ಹಾಗೂ ಕುಟುಂಬಕ್ಕೆ ಸೂಕ್ತ ರಕ್ಷಣೆ ನೀಡಬೇಕಾದ ಕೂಡ್ಲಿಗಿ ಪೊಲೀಸರು ಪೋಕ್ಸೋ ಕಾಯ್ದೆನ ಗೌರವಿಸಿಲ್ಲ ಎಂಬ ಆರೋಪ ಕೇಳಿಬಂದಿದೆ ಅಪ್ರಾಪ್ತ ಬಾಲಕಿ ಅತ್ಯಾಚಾರಕ್ಕೆ ಒಳಗಾಗಿ ಪೊಲೀಸರಲ್ಲಿ ದೂರು ನೀಡಿದ ಕ್ಷಣ ಎರಡ್ ಸಾವಿರದ ಹದಿನಾರರ ಪೋಕ್ಸೋ ಕಾಯ್ದೆ ಅನ್ವಯ ಶೋಷಿತಳಿಗೆ ಹಾಗೂ ಕುಟುಂಬಕ್ಕೆ ಸೂಕ್ತ ರಕ್ಷಣೆ ನೀಡಬೇಕು ಆರೋಪಿನ ಶೀಘ್ರವೇ ಬಂಧಿಸಬೇಕಿದೆ ಆದರೆ ಕೂಡ್ಲಿಗಿ ಪೊಲೀಸರು ಪೋಕ್ಸೋ ಕಾಯ್ದೆನ ಗೌರವಿಸಿಲ್ಲ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸ್ ಆಯುಕ್ತರು ಶೀಘ್ರ ನ್ಯಾಯ ಒದಗಿಸುವಂತೆ ಆದೇಶ ನೀಡಿದ್ದರು ಅದ್ಯಾವುದಕ್ಕೂ ಕೂಡ್ಲಿಗಿ ಪೊಲೀಸರು ನಯಾಪೈಸೆ ಮರ್ಯಾದೆ ನೀಡುತ್ತಿಲ್ಲ ಬದಲಿಗೆ ಆರೋಪಿತರ ಪರ ವಹಿಸಿ ತಮಗೆ ನಿರಂತರ ಕಿರುಕುಳ ನೀಡುತ್ತಿದ್ದಾರೆಂದು ಕೂಡ್ಲಿಗಿ ತಾಲೂಕಿನ ಶಿವಪುರ ಗೊಲಹರಟ್ಟಿ ಗ್ರಾಮದ ಅತ್ಯಾಚಾರಕ್ಕೆ ಒಳಗಾದ ಅಪ್ರಾಪ್ತ ಬಾಲಕಿಯ ಪೋಷಕರು ಆರೋಪಿಸಿದ್ದಾರೆ ಅತ್ಯಾಚಾರ ಜರುಗಿದ ತಕ್ಷಣವೇ ಪೊಲೀಸ್ ಠಾಣೆಗೆ ದೂರು ಕೊಡಲು ಬಂದಾಗ ಸ್ವೀಕರಿಸಿದ್ದೇ ಲದಾಡಿಸಿದರು ಕೆಲ ದಿನಗಳ ನಂತರ ದೂರು ದಾಖಲಿಸಿಕೊಂಡು ಆರೋಪಿನ ವಶಕ್ಕೆ ತೆಗೆದುಕೊಂಡಿದ್ದರು ಆರೋಪಿ ಬುಗುಡಿ ಮಂಜುನಾಥನ ಪೋಷಕರು ಪ್ರಾರಂಭದಲ್ಲಿ ಬಾಲಕಿಯು ಪ್ರಾಪ್ತ ವಯಸ್ಕಳಾದ ತಕ್ಷಣವೇ ರಿಜಿಸ್ಟ್ರಾರ್ ಮದುವೆಯಾಗುವುದಾಗಿ ನೂರಾರು ಗ್ರಾಮಸ್ಥರ ಸಮಕ್ಷಮದಲ್ಲಿ ಭರವಸೆ ಕೊಟ್ಟು ಹಿನ್ನೆಲೆಯಲ್ಲಿ ಪ್ರಕರಣಕ್ಕೆ ನ್ಯಾಯ ಪಂಚಾಯಿತಿಯಲ್ಲಿಯೇ ನ್ಯಾಯ ಸಿಗುವ ಭರವಸೆ ಹೊಂದಿದ್ದಕ್ಕೆ ಆರೋಪಿನ ನಿಬಂಧನೆಗಳ ಕರಾರಿನಂತೆ ಬೀಳ್ಕೊಡಲಾಗಿತ್ತು ಇದನ್ನು ದುರುಪಯೋಗ ಪಡಿಸಿಕೊಂಡ ಆರೋಪಿಯು ಪರಾರಿಯಾಗಿದ್ದು ಇದಕ್ಕೆ ಸಹಕರಿಸುವ ಆರೋಪಿಯ ತಂದೆ ಬುಗುಡಿ ಬಾಲಪ್ಪ ಆರೋಪಿ ಚಿಕ್ಕಪ್ಪ ರಾಟಿ ಸಿದ್ದಪ್ಪ ವಿರುದ್ಧ ದೂರು ನೀಡಲಾದರೂ ಇದುವರೆಗೆ ಯಾರನ್ನ ವಶಕ್ಕೆ ತೆಗೆದುಕೊಂಡಿರುವ ಮಾಹಿತಿ ಇಲ್ಲ ಆರೋಪಿತರೆಲ್ಲರೂ ರಾಜರೋಷ್ಠವಾಗಿ ಪೊಲೀಸರ ಮುಂದೆ ಒಡ್ಡಾಡುತ್ತಿದ್ದು ಬಂಧಿಸುವ ಧೈರ್ಯ ಮಾಡಿಲ್ಲವೆಂದು ಶೋಷಿತ ಪೋಷಕರು ಆರೋಪಿಸಿದ್ದಾರೆ ತಾನು ಪತ್ರಕರ್ತನಿದ್ದು ಕೂಡ್ಲಿಗಿ ಹಾಗೂ ಬಳ್ಳಾರಿಯ ಕೆಲ ಪತ್ರಕರ್ತರು ತನ್ನ ಬೆನ್ನಿಗಿದ್ದಾರೆಂದು ರೊಕ್ಕದ ಮುಂದೆ ಪೊಲೀಸರಲ್ಲ ಯಾರೇನು ಮಾಡಕ್ಕಾಗಲ್ಲ ಎಂದು ಪ್ರಕರಣದ ಎರಡನೇ ಆರೋಪಿ ಅತ್ಯಾಚಾರಿಯ ತಂದೆ ಶೋಷಿತೆಯ ಪೋಷಕ ರೆದುರು ಬೊಬ್ಬೆ ಹೊಡೆಯುತ್ತಿದ್ದಾನಂತೆ ಕೂಡ್ಲಿಗಿ ಪೊಲೀಸರು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಯಾವುದೇ ಅಧಿಕೃತ ಮಾಹಿತಿ ತಮಗೆ ನೀಡಿಲ್ಲ ಆರೋಪಿಗಳು ಕಣ್ಣೆದರಲ್ಲೇ ಇದ್ದರೂ ಬಂಧಿಸದೇ ಇರುವುದು ಪೊಲೀಸರ ಪ್ರಾಮಾಣಿಕತೆಯನ್ನು ಅಣಕಿಸುವಂತಿದ್ದು ತಮಗೆ ರಕ್ಷಣೆ ಕೊಡುವ ಪೊಲೀಸರೇ ಆರೋಪಿಗಳ ಏಂಜಲು ತಿಂದವರಂತೆ ಆರೋಪಿಗಳ ಪರವಹಿಸುತ್ತಿರುವುದು ತಮಗೆ ಕಿರುಕುಳ ನೀಡುತ್ತಿದ್ದಾರೆ ಎಂದು ಅವರು ಗಂಭೀರ ಆರೋಪ ಮಾಡಿದ್ದಾರೆ ತಮಗೆ ನ್ಯಾಯ ಸಿಗುವ ನಂಬಿಕೆ ಇಲ್ಲ ಶೀಘ್ರವೇ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನು ಸಂಪರ್ಕಿಸಿ ಪೊಲೀಸರ ವಿರುದ್ಧ ಮಾನವ ಹಕ್ಕು ಮಹಿಳಾ ಹಕ್ಕು ಆಯೋಗ ಗೃಹ ಸಚಿವರಿಗೂ ದೂರು ಸಲ್ಲಿಸಲಾಗುವುದು ನಂತರ ಬೆಂಗಳೂರಿನ ಮಾಧ್ಯಮಗಳ ಕಚೇರಿ ಸಂಪರ್ಕಿಸಿ ನ್ಯಾಯ ಸಿಗುವವರೆಗೂ ಹಿರಿಯ ನ್ಯಾಯವಾದಿ ಎಲ್ಎಸ್ ಬಶೀರ್ ಅಹಮದ್ ನಿರ್ದೇಶನದಲ್ಲಿ ಕಾನೂನು ಹೋರಾಟ ಮಾಡಲಾಗುವುದೆಂದು ಅತ್ಯಾಚಾರಕ್ಕೆ ಒಳಗಾದ ಬಾಲಿಕೆಯ ಪೋಷಕರು ಹೇಳಿಕೆ ನೀಡಿದ್ದಾರೆ ಕಡಬ ತಾಲೂಕು ಹೋರಾಟ ಸಮಿತಿಯ ಅಧ್ಯಕ್ಷರು ಹಾಗೂ ಹಿರಿಯ ಉದ್ಯಮಿಯಾದ ಸಿ ಫಿಲಿಪ್ ಅವರು ನಿಧನರಾಗಿದ್ದಾರೆ ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಮುಂಜಾನೆ ನಿಧನರಾಗಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತೈದರಿಂದ ಕಡಬ ತಾಲೂಕು ಹೋರಾಟ ಸಮಿತಿ ಅಧ್ಯಕ್ಷರಾಗಿದ್ದರು ತಾಲೂಕು ಉದ್ಘಾಟನಾ ಸಮಯದಲ್ಲಿ ಕಂದಾಯ ಸಚಿವ ವಿ ದೇಶಪಾಂಡೆ ಅವರಿಂದ ಅಭಿನಂದನೆ ಸ್ವೀಕರಿಸಿದ್ದರು ಕಡಬದಲ್ಲಿನ ಜೋಕಿಮ್ಸ್ ಸಂಸ್ಥೆಗಳ ಮಾಲಕರಾಗಿದ್ದರು ಅಪ್ರಾಪ್ತ ವಯಸ್ಸಿನ ಬಾಲಕಿಗೆ ಬಲಾತ್ಕಾರದಿಂದ ಅತ್ಯಾಚಾರ ಗೈದರಿಂದ ಬಾಲಕಿ ಇದೀಗ ಗರ್ಭಿಣಿಯಾದ ಘಟನೆ ಕಡಬ ಠಾಣಾ ವ್ಯಾಪ್ತಿಯ ರಾಮಕುಂಜದಿಂದ ತಡವಾಗಿ ಬೆಳಕಿಗೆ ಬಂದಿದೆ ಕಡಬ ತಾಲೂಕು ರಾಮಕುಂಜ ಗ್ರಾಮದ ಮಾರಂಗ ನಿವಾಸಿ ಬಾಬು ಎಂಬೂರ ಪುತ್ರ ಇಪ್ಪತ್ತು ವರ್ಷದ ರಮೇಶ್ ಎಂಬತ ಕಡಬ ಠಾಣಾ ವ್ಯಾಪ್ತಿಯ ಹದಿಮೂರು ಹರಿಯದ ಬಾಲಕಿಯ ಮೇಲೆ ಸುಮಾರು ಎರಡು ತಿಂಗಳ ಹಿಂದೆ ಅತ್ಯಾಚಾರ ಎಸಗಿ ಈ ವಿಚಾರವನ್ನು ಹೊರಗಡೆ ತಿಳಿಸದಂತೆ ಜೀವ ಬೆದರಿಕೆ ಒಡ್ಡಿದ್ದಾನೆ ಎನ್ನಲಾಗಿದೆ ಬಾಲಕಿಯು ಇದೀಗ ಎರಡು ತಿಂಗಳ ಗರ್ಭಿಣಿಯಾಗಿದ್ದು ಮನೆಯವರಿಗೆ ಅತ್ಯಾಚಾರಗೈದ ವಿಚಾರ ತಿಳಿದುಬಂದಿದೆ ಈ ಬಗ್ಗೆ ಆರೋಪಿ ರಮೇಶ್ನ ವಿರುದ್ಧ ಬಾಲಕಿ ನೀಡಿದ ದೂರಿನಂತೆ ಪೋಕ್ಸೋ ಕಾಯ್ದೆಯಡಿ ಪ್ರಕರಣ ದಾಖಲಿಸಿಕೊಂಡಿರುವ ಕಡಬ ಪೊಲೀಸರು ಆರೋಪಿಯನ್ನ ಬಂಧಿಸಿದ್ದಾರೆ ಬಿಪಿಎಲ್ ಪಡಿತದಾರರಿಗೆ ಸಿಗುವಂತಹ ಅನ್ನಭಾಗ್ಯ ಅಕ್ಕಿಯಲ್ಲಿ ಕಲ್ಲು ಮಣ್ಣು ಕಸ ಸಿಗುವುದು ಮಾಮೂಲಿ ಆದರೆ ಇದೀಗ ಸತ್ತ ಇಲ್ಲಿಯೊಂದು ಕೂಡ ಸಿಕ್ಕಿದೆ ಎಲ್ಲಿ ಅಂತೀರಾ ಈ ವರದಿ ನೋಡಿ ಬಿಪಿಎಲ್ ಕಾರ್ಡ್ ಮೂಲಕ ಬಡವರಿಗೆ ಕೊಡುವಂತಹ ಆಹಾರ ಧಾನ್ಯಗಳಲ್ಲಿ ಮೊದಲು ಎಲ್ಲ ರೀತಿಯ ಗುಣಮಟ್ಟವನ್ನ ನೋಡಿಯೇ ಬರುತ್ತದೆ ಎಂಬುದಾಗಿ ಅಧಿಕಾರಿಗಳ ವಾದ ಆದರೆ ಇದೀಗ ಕಡಬದ ಗ್ರಾಹಕರೋರ್ವರಿಗೆ ಈ ರೀತಿ ಸತ್ತೈಲಿಯೂ ಸಿಕ್ಕಿರುವುದು ಆಹಾರ ಇಲಾಖೆ ಬೇಜವಾಬ್ದಾರಿಯನ್ನ ಮತ್ತು ಗುಣಮಟ್ಟ ಪರೀಕ್ಷೆ ಮಾಡುತ್ತಿಲ್ಲ ಎಂಬುದನ್ನು ತೋರಿಸುತ್ತದೆ ಕಡಬದ ಬಿಪಿಎಲ್ ಪಡಿತದಾರರಿಗೆ ಕಡಬದ ನ್ಯಾಯಬೆಲೆ ಅಂಗಡಿಯಲ್ಲಿ ಸತ್ತೈಲಿ ಬಿದ್ದಿರುವ ಅಕ್ಕಿ ದೊರೆತಿದ್ದು ಇದೀಗ ಚರ್ಚೆಗೆ ಗ್ರಾಸವಾಗಿದೆ ಕಡಬ ತಾಲೂಕಿನ ಇಚಿಲಾಂಪಾಡಿಯಲ್ಲಿ ಮತ್ತೊಮ್ಮೆ ಅಕ್ರಮ ಮರಳುಗಾರಿಕೆ ಆರಂಭವಾಗುವ ಮೂಲಕ ಕಂದಾಯ ಮತ್ತು ಪೊಲೀಸ್ ಇಲಾಖೆ ಅಧಿಕಾರಿಗಳಿಗೆ ದೊಡ್ಡ ತಲೆನೋವಾಗಿದೆ ಗಣಿ ಇಲಾಖೆ ಸೂಚನೆ ಮೇರೆಗೆ ಅಕ್ರಮ ಮರಳು ಸಾಗಾಟವಾಗುತ್ತಿರುವ ಕೆಲ ಕಡೆಗಳಲ್ಲಿ ಪೊಲೀಸ್ ಇಲಾಖೆ ವತಿಯಿಂದ ಈ ಹಿಂದೆ ಕಂದಕ ನಿರ್ಮಿಸಲಾಗಿತ್ತು ಇದೀಗ ಮತ್ತೆ ಅದೇ ಕಂದಕವನ್ನು ಮುಚ್ಚಿ ಪಿಕಪ್ ಮತ್ತು ಲಾರಿಗಳಲ್ಲಿ ರಾತ್ರಿ ಮರಳು ಸಾಗಾಟವಾಗುತ್ತಿದೆ ಗಣಿ ಇಲಾಖೆ ಈಗಾಗಲೇ ಮರಳು ದಿಬ್ಬನ್ನ ಗುರುತಿಸಿದ್ದು ಕೆಲವೇ ದಿನಗಳಲ್ಲಿ ಅನುಮತಿ ದೊರೆಯಲಿದೆ ಎನ್ನಲಾಗುತ್ತಿದೆ ಆದರೆ ಬಡವರ ಪಾಲಿಗೆ ಸಿಗದ ಮರಳು ಹನುಮಂತರಿಗೆ ನಿತ್ಯವೂ ಲಭ್ಯವಾಗುತ್ತಿರುವುದಕ್ಕೆ ಸಾರ್ವಜನಿಕರ ವಲಯದಲ್ಲಿ ಚರ್ಚೆ ಎದ್ದಿದೆ ಚಿನ್ನದ ಗಣಿಯಂತಾಗಿರುವ ಎಚಿಲಂಪಾಡಿಯ ಮರಳು ದಿಬ್ಬದಿಂದ ಕೊಂಡು ಹೋಗುವ ಮರಳು ಅಧಿಕ ಬೆಲೆಗೆ ಹೊರಭಾಗಕ್ಕೆ ಹೋಗುತ್ತಿರುವ ಬಗ್ಗೆ ಮಾಹಿತಿಯೂ ಲಭ್ಯವಾಗಿದೆ ಹಣದ ಆಮಿಷಕ್ಕೆ ಅಧಿಕಾರಿಗಳು ಬಲಿಯಾದರೆ ಎಚಿಲಂಪಾಡಿ ಸೇರಿದಂತೆ ನಾನಾ ಕಡೆಗಳಲ್ಲಿ ಅನುಮತಿ ರಹಿತ ಮರಳುಗಾರಿಕೆ ನಡೆಯುತ್ತಿದೆ ಈ ಬಗ್ಗೆ ಗಂಡ ಇಲಾಖೆ ಅಥವಾ ಪೊಲೀಸ್ ಇಲಾಖೆ ವಿಚಾರಿಸಿದರೆ ಗೊತ್ತಿಲ್ಲ ಎನ್ನುವ ಸಿದ್ಧ ಉತ್ತರ ಸಿಗುತ್ತದೆ ಕಾನೂನು ಪಾಲಿಸುವ ಮೂಲಕ ಕರ್ತವ್ಯ ನಿರ್ವಹಿಸಬೇಕಾದ ಅಧಿಕಾರಿಗಳೇ ಹಣದ ಆಮಿಷಕ್ಕೆ ಬಲಿಯಾಗಿರುವ ಅನುಮಾನ ಜನಸಾಮಾನ್ಯರನ್ನ ಕಾಡ್ತಿದೆ ವರದಿ ಮಾಡಿದವರ ಮೇಲೆ ಹದ್ದಿನ ಕಣ್ಣು ಇಡಲಾಗಿದೆ ಇಲಾಖೆಯ ಬೇಜವಾಬ್ದಾರಿಯಿಂದಾಗಿ ಈ ಬಗ್ಗೆ ಮಾಡಿದ ಮಾಧ್ಯಮದವರು ಅಕ್ರಮ ಮರಳು ಕೋರರ ಕೆಂಗಣಿಗೆ ಗುರಿಯಾಗಿದ್ದಾರೆ ಜನಸಾಮಾನ್ಯರು ಪೊಲೀಸ್ ಇಲಾಖೆಗೆ ಮಾಹಿತಿ ನೀಡಿದಲ್ಲಿ ಅಕ್ರಮ ಮರಳು ಮಾಡುವ ತಂಡಕ್ಕೂ ಈ ಮಾಹಿತಿ ರವಾನೆಯಾಗುತ್ತಿದೆ ಈ ವಿಚಾರ ಕಳೆದ ವಾರ ಪೊಲೀಸ್ ಠಾಣೆಯಲ್ಲಿ ನಡೆದ ಸಭೆಯಲ್ಲಿಯೂ ಚರ್ಚೆಯಾಗಿತ್ತು ಅಂಗೈಯಲ್ಲಿ ತೆಗೆದುಕೊಂಡು ಹೋಗುವಂತಹ ಏಕೈಕ ಆಕ್ಸಿಜನ್ ಈಗ ಕರ್ನಾಟಕಕ್ಕೂ ಬಂದಿದೆ ಹೌದು ಕರ್ನಾಟಕದಲ್ಲಿ ಪೋರ್ಟಬಲ್ ಆಕ್ಸಿಜನ್ ಕ್ಯಾನ್ ಅತಿ ಕಡಿಮೆ ಬೆಲೆಯಲ್ಲಿ ಇದೀಗ ಕರ್ನಾಟಕದಲ್ಲಿ ಬಿಡುಗಡೆಯಾಗ್ತಿದೆ ಇದರ ಉಪಯೋಗ ಮತ್ತು ಸಂದರ್ಭಗಳು ಉಸಿರಾಟದ ತೊಂದರೆ ತುರ್ತು ಚಿಕಿತ್ಸೆ ಸಮಯದಲ್ಲಿ ವಾಯು ವಾಯುಮಾಲಿನ್ಯ ಹೃದಯ ಸಂಬಂಧಿ ಕ್ರೀಡಾಪಟುಗಳಿಗೆ ಮತ್ತು ಆಂಬುಲೆನ್ಸ್ ವಾಹನಕ್ಕೆ ತುಂಬಾ ಸೂಕ್ತವಾದ ವೈದ್ಯಕೀಯ ಪ್ರಾಮಾಣಿಕ ಆಕ್ಸಿಜನ್ ಬಾಟಲಿ ಈಗ ಡೆಲ್ಲಿ ಚೆನ್ನೈ ಆಂಧ್ರಪ್ರದೇಶದಲ್ಲಿ ಬಿಡುಗಡೆಯಾಗಿ ಉತ್ತಮ ಪ್ರತಿಕ್ರಿಯೆ ಬಂದಿದೆ ಇದರ ಬೆಲೆ ಕೇವಲ ಆರುನೂರ ಐವತ್ತು ರೂಪಾಯಿ ಇದ್ದು ಇದರ ಒಂದು ಸೌಲಭ್ಯವನ್ನು ಸಾರ್ವಜನಿಕರು ಬಳಸಿಕೊಳ್ಳಬೇಕು ಎಂಬುದು ಆಯೋಜಕರ ಆಶಯವಾಗಿದೆ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಮದ್ದೂರು ವಲಯ ಅರಣ್ಯ ಸಿಬ್ಬಂದಿಗಳು ತಡರಾತ್ರಿ ಕಾರ್ಯಾಚರಣೆ ನಡೆಸಿ ಮೂವರು ಶ್ರೀಗಂಧ ಮರಗಳ್ಳರನ್ನ ಬಂಧಿಸಿದ್ದಾರೆ ಚಾಮರಾಜ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಮದ್ದೂರು ವಲಯ ಅರಣ್ಯ ವ್ಯಾಪ್ತಿಯಲ್ಲಿ ಬರುವ ಲಕ್ಕಿಪುರ ಕಾಲೋನಿಯ ಮೂವರು ಮರಗಳನ್ನ ಬಂಧಿಸುವಲ್ಲಿ ವಲಯ ಅರಣ್ಯಾಧಿಕಾರಿ ಶೈಲೇಂದ್ರ ಕುಮಾರ್ ಮತ್ತು ಅವರ ತಂಡ ಯಶಸ್ವಿಯಾಗಿದೆ ಗುರುವಾರ ತಡರಾತ್ರಿ ಸುಮಾರು ಹನ್ನೊಂದು ಮೂವತ್ತರ ಸಮಯದಲ್ಲಿ ರಾತ್ರಿ ಪಾಳಯದಲ್ಲಿ ಸಿಬ್ಬಂದಿ ಗಸ್ತು ತಿರುಗುತ್ತಿದ್ದ ಸಮಯದಲ್ಲಿ ವಡಗಟ್ಟಿಯ ಹುಣಸೆ ಮರದ ಹಳ್ಳದ ಸಮೀಪ ಮರಕಟಾವು ಮಾಡುತ್ತಿರುವ ಶಬ್ದವನ್ನು ಕೇಳಿದ ಕೂಡಲೇ ಕಾರ್ಯೋನ್ಮುಖರಾದ ಅರಣ್ಯ ಇಲಾಖೆ ಸಿಬ್ಬಂದಿಗಳಾದ ಗಾರ್ಡ್ ನವೀನ್ ಚಿಕ್ಕರಾಜು ಚಿಕ್ಕಣ್ಣ ದೇವಯ್ಯ ಪ್ರಶಾಂತ್ ಹನುಮಂತ ಎಂಬೂರು ಆರೋಪಿಗಳನ್ನು ತಮ್ಮ ವಶಕ್ಕೆ ಪಡೆಯಲು ಮುಂದಾದ ಸಮಯದಲ್ಲಿ ಆರೋಪಿಗಳಾದ ಚಲುಬಾ ಕೃಷ್ಣ ಗಣೇಶ್ ಸುರೇಶ್ ಬೆಳ್ಳಿ ಅಜಿತ್ ಎಂಬೂರು ಪರಾರಿಯಾಗಲು ಯತ್ನಿಸಿ ಅರಣ್ಯ ಇಲಾಖೆ ಸಿಬ್ಬಂದಿ ಮೇಲೆ ಮಾರಕಾಸ್ತ್ರದಿಂದ ಹಲ್ಲೆ ನಡೆಸಲು ಮುಂದಾದಾಗ ಗಾರ್ಡ್ ನವೀನ್ ಅವರು ಆತ್ಮರಕ್ಷಣೆಗೋಸ್ಕರ ಹಾರಿಸಿದ್ದ ಗುಂಡು ಆರೋಪಿ ಅಜಿತ್ ಬಲಗಾಲಿಗೆ ತಗುಲಿದಾಗ ಆರೋಪಿಯು ಅಲ್ಲಿ ಕುಸಿದು ಬಿದ್ದ ನಂತರ ಆರೋಪಿಗಳಾದ ಕೃಷ್ಣ ಚಲುಬಾ ಗಣೇಶ್ ಎಂಬ ಮೂವರು ಪರಾರಿಯಾಗಿದ್ದಾರೆ ಆರೋಪಿ ಅಜಿತ್ನಿಗೆ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ಕೊಡಿಸಿ ಹೆಚ್ಚಿನ ಚಿಕಿತ್ಸೆಗಾಗಿ ಮೈಸೂರಿನ ಕೆಆರ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಉಳಿದ ಆರೋಪಿಗಳಿಗಾಗಿ ಹುಡುಕಾಟ ನಡೆಸಲಾಗಿದೆ ಶೀಘ್ರದಲ್ಲೇ ಬಂಧಿಸಲಾಗುವುದು ಎಂದು ಎಸಿಎಫ್ ನಟರಾಜು ವ್ಯಕ್ತಪಡಿಸಿದ್ದಾರೆ ಮದ್ದೂರು ವಲಯ ಅರಣ್ಯಾಧಿಕಾರಿ ಹಾಗೂ ಸಿಬ್ಬಂದಿ ವರ್ಗದ ಈ ಸಾಹಸ ಕಾರ್ಯಕ್ಕೆ ಸಿಎಫ್ ಬಾಲಚಂದ್ರು ಹಾಗೂ ಎಸಿಎಫ್ ನಟರಾಜು ಅವರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಹೆಚ್ಚಿನ ನಿಗಾವಹಿಸಿ ಸಾಗರ ತಾಲೂಕಿನ ನಗರಸಭೆ ಚುನಾವಣೆಯ ವ್ಯಾಪ್ತಿಯ ಮೂವತ್ತನೇ ವಾರ್ಡ್ನಿಂದ ಕಾಂಗ್ರೆಸ್ ಅಭ್ಯರ್ಥಿ ನಾಮಪತ್ರ ಸಲ್ಲಿಸಿದರು ಸಾಗರ ತಾಲೂಕಿನ ನಗರಸಭೆ ಚುನಾವಣೆ ನಗರಸಭೆ ವ್ಯಾಪ್ತಿಯ ಮೂವತ್ತನೇ ವಾರ್ಡ್ನಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಗರಸಭೆ ಮಾಜಿ ಅಧ್ಯಕ್ಷರಾದ ಕುಮಾರಿ ಉಷಾ ಅವರು ಇಂದು ನಾಮಪತ್ರ ಸಲ್ಲಿಕೆ ಮಾಡಿದರು ಬೈಕ್ ಹಾಗೂ ಟೆಂಪೋ ನಡುವೆ ಮುಖಾಮುಖಿ ಡಿಕ್ಕಿ ಸಂಭವಿಸಿ ಓರ್ವ ಸ್ಥಳದಲ್ಲಿಯೇ ಸಾವನ್ನಪ್ಪಿರುವ ಘಟನೆ ಅವಿನಹಳ್ಳಿ ಸಮೀಪ ನಡೆದಿದೆ ಬೈಕ್ ಚಲಾಯಿಸುತ್ತಿದ್ದ ಜೆಪಿ ಇಪ್ಪತ್ತ್ ಒಂದು ವರ್ಷದ ಓಂಕಾರ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾರೆ ಹಿಂಬದಿ ಕುಳಿತಿದ್ದ ಹದಿಮೂರು ವರ್ಷದ ನಂದೀಶ್ ಎಂಬ ಹಾಗೂ ಹದಿನಾಲ್ಕು ವರ್ಷದ ನಂದನ್ ಎಂಬ ಬಾಲಕರಿಗೆ ತೀವ್ರ ಪೆಟ್ಟಾಗಿದೆ ಶಿವಮೊಗ್ಗಕ್ಕೆ ರವಾನಿಸಲಾಗಿದೆ ಎಂಬ ಮಾಹಿತಿ ಲಭ್ಯವಾಗಿದೆ ಶಿವಮೊಗ್ಗ ಮಾರ್ಗದ ಚೋರಡಿ ಸಮೀಪ ಬಾಲಕನೊಬ್ಬ ಸಿಕ್ಕಿದ್ದು ಬಾಲಕನ ಪೋಷಕರ ಪತ್ತೆಗೆ ಸಾಗರ ಗ್ರಾಮಾಂತರ ಪೊಲೀಸರು ಮನವಿ ಮಾಡಿದ್ದಾರೆ ಈ ಹುಡುಗನನ್ನ ಮುರುಘಾ ಮಠದ ಸ್ಥಳೀಯರೊಬ್ಬರು ತಮ್ಮ ಮನೆಯಲ್ಲಿ ಇಟ್ಟುಕೊಂಡು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಈ ಹುಡುಗನನ್ನ ವಿಚಾರಿಸಿದಾಗ ತಾನು ಸಾಗರ ಟೌನ್ ನಿವಾಸಿ ತನ್ನ ತಂದೆ ಮಂಜುನಾಥ್ ತಾಯಿ ನಿರ್ಮಲಾ ಎಂದು ಹೇಳಿದ್ದಾರೆ ಶಿವಮೊಗ್ಗದಿಂದ ಸಾಗರಕ್ಕೆ ತನ್ನ ತಂದೆಯ ಜೊತೆಗೆ ಬರುವಾಗ ಚೋರಡಿಯಲ್ಲಿ ನಾನು ತಿಂಡಿ ತರಲು ಬಸ್ ಸೆಳೆಯುವಾಗ ಬಸ್ ಹೋಗಿದೆ ಎಂದು ತಿಳಿಸಿದ್ದಾನೆ ದಯಮಾಡಿ ಈ ಬಾಲಕನ ಪೋಷಕರು ಸಾಗರ ಗ್ರಾಮಾಂತರ ಪೊಲೀಸರನ್ನು ಸಂಪರ್ಕಿಸಬೇಕಾಗಿದೆ